ಕನಕನಹಳ್ಳಿ ರಾಮಚಂದ್ರ ಅವರು ಒಬ್ಬ ಭಾರತೀಯ ಗಣಿತಶಾಸ್ತ್ರಜ್ಞರು. ಅವರು ಅನಾಲಿಟಿಕಲ್ ನಂಬರ್ ಥಿಯರಿ, ಆಲ್ಜೀಬ್ರಾ ನಂಬರ್ ಥಿಯರಿ ಮತ್ತು ರೇಮನ್ ಝೀಟಾ ಫಂಕ್ಷನ್ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಕನಕಹಳ್ಳಿ ರಾಮಚಂದ್ರ ಅವರು ಆಗಸ್ಟ್ 18, 1933 ಮಂಡ್ಯದಲ್ಲಿ ಜನಿಸಿದರು. 13 ವಯಸ್ಸಿನಲ್ಲಿ ಅವರ ತಂದೆಯ ಮರಣದ ನಂತರ ಅವರು ಕೆಲಸ ಹುಡುಕಬೇಕಾಯಿತು. ರಾಮಚಂದ್ರ ಅವರ ತಂದೆ ಕೂಡ ಕೆಲಸ ಮಾಡುತ್ತಿದ್ದ ವಿನರ್ವ ವಿಲ್ಸ್ನಲ್ಲಿ ರಾಮಚಂದ್ರ ಅವರು ಗುಮಾಸ್ತರಾಗಿ ಕೆಲಸ ಮಾಡತೊಡಗಿದರು. ಗಣಿತದಿಂದ ಸಾಕಷ್ಟು ದೂರದಲ್ಲಿರುವ ಕೆಲಸವನ್ನು ತೆಗೆದುಕೊಂಡರೂ ಸಹ ರಾಮಚಂದ್ರ ಅವರು ತಮ್ಮ ಬಿಡುವಿನ ವೇಳೆಯಲ್ಲಿ ಸಂಖ್ಯಾ ಸಿದ್ಧಾಂತವನ್ನು ಸ್ವತಃ ಅಧ್ಯಯನ ಮಾಡಿದರು. ವಿಶೇಷವಾಗಿ ರಾಮಾನುಜನ್ ಅವರ ಕೃತಿಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡರು. ರಾಮಚಂದ್ರ ಅವರು 1958 ತಮ್ಮ ಪದವಿ ಅಧ್ಯಯನಕ್ಕಾಗಿ ಬಾಂಬೆಯ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ಗೆ ಹೋದರು. ಅವರು 1965 ಮುಂಬೈ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿಯನ್ನು ಪಡೆದರು. ಅವರ ಡಾಕ್ಟರೇಟ್ ಅನ್ನು ಕೆಜಿ ರಾಮನಾಥನ್ ಅವರು ಮಾರ್ಗದರ್ಶಿಸಿದರು. 1965 ಮತ್ತು 1992 ನಡುವೆ ಅವರು ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ನಲ್ಲಿ ಕೆಲಸ ಮಾಡಿದರು ಮತ್ತು ನಿವೃತ್ತಿಯ ನಂತರ ಬೆಂಗಳೂರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡಿಗೆ ಸೇರಿದರು. ಅವರ ಜೀವಿತಾವಧಿಯಲ್ಲಿ ಅವರು 200 ಹೆಚ್ಚು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅದರಲ್ಲಿ 120 ಹೆಚ್ಚಿನವುಗಳನ್ನು ಅಮೆರಿಕನ್ ಮ್ಯಾಥಮೆಟಿಕಲ್ ಸೊಸೈಟಿ ಪ್ರಕಟಿಸಿದೆ. ಅವರ ಕೆಲಸವು ಪ್ರಾಥಮಿಕ ಪ್ರೈಮ್ ನಂಬರ್ ಸಿದ್ಧಾಂತದ ಪ್ರದೇಶವಾಗಿತ್ತು. ರೇಮನ್ ಝೀಟಾ ಫಂಕ್ಷನ್ ಮತ್ತು ಸಂಬಂಧಿತ ಕಾರ್ಯಗಳಲ್ಲಿ ಕೆಲಸ ಮಾಡಿದ್ದಾರೆ. ಪ್ರೈಮ್ ನಂಬರ್ ಥಿಯರಿ ಹೊರತಾಗಿ ಅವರು ಟ್ರಾನ್ಸೆಂಡೆಂಟಲ್ ನಂಬರ್ ಥಿಯರಿಗೆ ಗಣನೀಯ ಕೊಡುಗೆಯನ್ನು ನೀಡಿದ್ದಾರೆ. ಇದರಲ್ಲಿ ಅವರು 6 ಎಕ್ಸ್ಪೋನೆನ್ಷಿಯಲ್ ಥಿಯರಂ ಪುರಾವೆಗೆ ಹೆಸರುವಾಸಿಯಾಗಿದ್ದಾರೆ. ಅವರ ಸಂಖ್ಯೆ ಸಿದ್ಧಾಂತವು ಇತರ ಹಲವು ಗಣಿತ ಕ್ಷೇತ್ರಕ್ಕೆ ಕೊಡುಗೆ ನೀಡಿದೆ. ಒಬ್ಬ ಗಣಿತಜ್ಞನಾಗಿ ಕೊಡುಗೆ ನೀಡುವುದು ಮಾತ್ರವಲ್ಲದೆ ಮುಂದಿನ ಪೀಳಿಗೆ ಗಣಿತಜ್ಞರಿಗೆ ಮಾರ್ಗದರ್ಶನ ನೀಡಬೇಕೆಂದು ರಾಮಚಂದ್ರ ಅವರು ನಂಬಿದ್ದರು. ಅವರ ಸಂಖ್ಯೆ ಸಿದ್ಧಾಂತವನ್ನು ಸಕ್ರಿಯ ಸಂಶೋಧನಾ ಕ್ಷೇತ್ರಗಳಲ್ಲಿ ಶಾಶ್ವತವಾಗಿಸಲು ಶ್ರಮಿಸಿದರು ಮತ್ತು ಆಸಕ್ತಿ ವಿದ್ಯಾರ್ಥಿಗಳಿಗೆ ವಿಷಯವನ್ನು ತೆಗೆದುಕೊಳ್ಳಲು ಪ್ರೇರೇಪಿಸುವಲ್ಲಿ ಯಶಸ್ವಿಯಾದರು. 1978 ರಾಮಚಂದ್ರ ಅವರು ಆರ್ಡಿ ರಾಮಾನುಜನ್ ಜನರನ್ನು ಸ್ಥಾಪಿಸಿದರು. ಇದನ್ನು ಸಂಖ್ಯೆ ಸಿದ್ಧಾಂತ ಅತ್ಯಂತ ಪ್ರತಿಷ್ಠಿತ ನಿಯತಕಾಲಿಕಗಳಲ್ಲಿ ಪರಿಗಣಿಸಲಾಗಿದೆ. ಆರ್ ಬಾಲಸುಬ್ರಹ್ಮಣ್ಯನ್ ಅವರು ಜನವರಿ 17, 2011 ರಾಮಚಂದ್ರ ಅವರು ನಿಧನವಾಗುವವರೆಗೂ ಅವರ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದರು. ಕನಕನಹಳ್ಳಿ ರಾಮಚಂದ್ರ ಅವರು ಬಹುಶಃ ಸಮಕಾಲೀನ ಭಾರತೀಯ ಗಣಿತದಲ್ಲಿ ಶ್ರೀನಿವಾಸ ರಾಮಾನುಜನ್ ಅವರ ನಿಜವಾದ ಉತ್ತರಾಧಿಕಾರಿ. ಅವರ ಜೀವನ ನಮ್ಮ ಈಗಿನ ಮತ್ತು ಮುಂದಿನ ಪೀಳಿಗೆ ಸ್ಫೂರ್ತಿ ನೀಡಲಿ. ಗಣಿತಕ್ಕೆ ರಾಮಚಂದ್ರ ಅವರಂತ ಗಣಿತಜ್ಞನು ಭಾರತ ನೀಡಲಿ ಎಂದು ಅವರ ಹುಟ್ಟಿದ ದಿನವಾದ ಎಂದು ಆಶಿಸೋಣ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಮುಂದಿನ ಇನ್ಫಾರ್ಮೇಟಿವ್ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.